ಇಲ್ಲೊಂದು ಯಾವ್ದಾದ್ರು ಮನೆ ರೆಂಟಿಗೆ ತಗೊಳ್ಳೋಣ ಅನ್ಕೊಂಡಿದ್ದೀನಿ. ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಐ ಹ್ಯಾವ್ ಸೀನ್ ಇನ್ ಚೈನಾ. ಮೆನ್ ಹಿಯರ್ ಡೈಯಿಂಗ್ ಸಿಂಗಲ್. ಚೈನಾದಲ್ಲಿ ಎಲ್ಲೋದ್ರೂ ಒನ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಈಸ್ ಟೇಕ್ ಅಂಬ್ರೆಲ್ ಆಲ್ವೇಸ್. ಇದು ಬ್ಯಾಗ್. ಸೂಪರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಹಲೋ, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ನಾನು ನಿಮ್ಮ ಸಾಹಿಲ್ ಹುಸೇನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 21st or 22nd ಡೇಟ್. ಇಟ್ಸ್ ಆಲ್ಮೋಸ್ಟ್ ಇಸಿ ಅರ್ಲಿ ಟೈಮಲ್ಲಿ ಯಾವ ಥರ ಟೈಮ್ ನೋಡ್ತಾ ಇದ್ರು ಅಂದರೆ ಸೂರ್ಯ ನೋಡಿ, ಸೂರ್ಯ ನನ್ನ ತಲೆ ಮೇಲಿದೆ. ಏನು ಟೈಮು? 12 PM ಅಫ್ಕೋರ್ಸ್. ಸೊ ಆ್ಯಕ್ಚುಲಿ ಐ ವಾಸ್ ಥಿಂಕಿಂಗ್ ಎಸ್ಟರ್ಡೇ ನೈಟ್, ನೆನ್ನೆ ರಾತ್ರಿ ಯೋಚನೆ ಮಾಡ್ತಾ ಇದ್ದೆ, ಇಂಡಿಯಾಗೆ ಬಂದ ಮೇಲೆ ಯಾವ ಥರ ವೀಡಿಯೋಸ್ ಮಾಡೋಣ, ಕಂಟೆಂಟ್ ಯಾವ ಥರ ಕೊಡೋಣ ಅಂತ. ಇವನ್ ನಾವ್ ಐ ಆಮ್ ಕನ್ಫ್ಯೂಸ್ಡ್. ಈ ವ್ಲಾಗ್ ನೀವೇನಾದ್ರು ಇವಾಗ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ, ನಾನು ಇಂಡಿಯಾಗೆ ಬಂದ ಮೇಲೆ ಯಾವ ಥರ ವೀಡಿಯೋಸ್ ಮಾಡ್ಬೋದು, ನಿಮ್ಗೆ ಯಾವ ಥರ ನೋಡಕ್ಕೆ ಇಷ್ಟ, ಕಮೆಂಟ್ ಡೌನ್ ಬಿಲೋ. ಫ್ರಮ್ ಅಪ್ ಹಿಯರ್ ದ ವರ್ಲ್ಡ್ ಸೀಮ್ಸ್ ಸ್ಮಾಲ್. ಇವಾಗ ಯಾರಿಲ್ಲ ಆ್ಯಕ್ಚುಲಿ, ನೀವು ನೋಡ್ಬೋದು. ಇದು ನಮ್ಮ ಸ್ಪೋರ್ಟ್ಸ್ ಏರಿಯಾ. ಇದು ಅದೆಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲೇ ಒಳಗೆ. ಸ್ವಿಮ್ಮಿಂಗ್ ಪೂಲ್ ತೆಗ್ಸ್ರಿ, ಜಿಮ್ ಎಲ್ಲ ಓಪನ್ ಮಾಡಿಸ್ರಿ ಅಂದೆ, ಮಾಡಲ್ವಂತೆ. ಜನ ಇಲ್ಲ, ಯಾರು ಬರ್ತೀರೋ ಹಂಗೆ ಹಂಗೆ ಅಂತವ್ರೆ. ನಾವು ಐ ಹ್ಯಾವ್ ಕಮ್ ಔಟ್ ಸೈಡ್. ಈ ರೋಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿರಬೇಕಲ್ಲ, ದ ಸೇಮ್ ರೋಡ್, ಚೇಂಜ್ ದ ಬೈಕ್. ಇಟ್ಸ್ ಸೋ ಹಾಟ್, ಸಖತ್ ಬಿಸಿಲು ಇವತ್ತು. ಐ ವಿ ಡೋಂಟ್ ಹಿಯರ್ ಫಾರ್ ಎಲೆಕ್ಟ್ರಿಕ್ ಬೈಕ್, ವಿ ಡೋಂಟ್ ಕೇರ್ ಅಬೌಟ್ ದಿ ಟ್ರಾಫಿಕ್ ಸಿಗ್ನಲ್ಸ್. ಎಲ್ಲರೂ ಹಂಗೇನು ಹೋಗ್ತಾ ಇರ್ತಾರೆ ಸುಮ್ಮನೆ, ಬಟ್ ಈಗ ಅಕ್ಕಪಕ್ಕ ನೋಡಿ ಹೋಗ್ತಾ ಇರ್ತೀವಿ. ಲಾಸ್ಟ್ ಟೈಮು ಇದೇ ತಿನ್ನಕ್ಕೆ ಬಂದಿದ್ದೆ, ಬಟ್ ಲಾಸ್ಟ್ ಟೈಮು ರೆಕಾರ್ಡ್ ಮಾಡ್ತಾ ಇದ್ದೆ, ಬಟ್ ರೆಕಾರ್ಡ್ ಆಗಿರಲಿಲ್ಲ ಅದು. ಇವತ್ತು ರೆಕಾರ್ಡ್ ಆಗ್ತಾ ಇದೆ, ಥ್ಯಾಂಕ್ ಗಾಡ್. ದಿಸ್ ಈಸ್ ಸಮಥಿಂಗ್ ಮೇಡ್ ಅಪ್ ಆಫ್ ಒಳಗೆ ಈಚೆ ಔಟ್ ಸೈಡ್ ದಿಸ್ ಮೈಟ್ ಬಿ ಸಮ್ ವೀಟ್, ಒಳಗೆ ವೆಜಿಟೇಬಲ್. ಇದೇನಂತಾರ ಗೊತ್ತಿಲ್ಲ, ಅವತ್ತು ತಿಂದಿದ್ದು ಸಕ್ಕತ್ತಾಯ್ತು ಫ್ರೆಶ್ ಆಗಿ. ಬಿಸಿಲು ಸಕ್ಕತ್ತು ಇವತ್ತು, ಬೇಕಾ? 3 ದಿವಸ ಒಳಗೆ ಇದ್ದೆ, ರೂಮ್ ಒಳಗೆ ಬಂದಿರಲಿಲ್ಲ ಈಚೆ. ದಿಸ್ ಗೈಸ್ ಆರ್ ಡೆಲಿವರಿ ಪೀಪಲ್. ವೈ ಮೈ ಅಂತೀವಿ ನಾವು, ಅಂದರೆ ವೈ ಅಂದರೆ ಔಟ್ಸೈಡ್, ಮೈ ಅಂದರೆ ಬೈ. ಫುಡ್ಸ್ ಏನಾದ್ರು ಬೇಕಂದ್ರೆ ಆರ್ಡರ್ ಮಾಡಿದ್ರೆ ತಂದ್ಕೊಡ್ತಾರೆ, ಸೇಮ್ ಝೊಮ್ಯಾಟೊ ಇದ್ದಂಗೆ. ಡಸ್ಟ್ಬಿನ್ಸ್ ರಿಸೈಕ್ಲೇಬಲ್, ರೆಸಿಡ್ಯುಯಲ್ ರೆಸಿಡ್ಯುಯಲ್ ವೇಸ್ಟ್, ರಿಸೈಕ್ಲೇಬಲ್ ವೇಸ್ಟ್, ಇದೇ ಥರ ಡಸ್ಟ್ಬಿನ್ಸ್ ಎಲ್ಲ ಇರುತ್ತೆ. ಇವನೇ ನಮ್ಮ ಹುಡುಗ ಮಾಲು. ಲೆಟ್ಸ್ ಗೋ. One thing I have realized is, please, if you are new to my channel, please don't forget to subscribe, like, share. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲ ಬ್ರೇಕ್ಸ್ ಇಲ್ಲ, ಬ್ರೇಕ್ಸ್ ಇಲ್ಲ ಅಲ್ಲ, ಬ್ರೇಕ್ಸ್ ಇದೆ, ಬ್ರೇಕ್ಸ್ ಇದೆ, ಬಟ್ ಅಷ್ಟೊಂದು ಇದಿಲ್ಲ. ಬಿಕಾಸ್ ಎಷ್ಟೊಂದು ದಿವಸ ಆಗಿತ್ತು ಹೊರಗೆ ನಿಂತಿತ್ತಲ್ಲ, ಅದನ್ನ ರೆಡಿ ಮಾಡ್ಸಕ್ ಮೂಡಿಲ್ಲ. ಅಂಡ್ ಒನ್ಸ್ ಅದು ನಂಗೆ ಮೂಡಿಲ್ಲ ಅಂದ್ರೆ ಏನು ಮಾಡಲ್ಲ ನಾನು. ಯು ನೋ ಇಫ್ ಪೀಪಲ್ ನೋ ಮೀ, ಯಾರು ನಂಗೆ ಗೊತ್ತಿರೋರು ಈ ವಿಡಿಯೋ ನೋಡ್ತಾ ಇದ್ರೆ, ಯು ಗೈಸ್ ನೋ ಮೀ. ನೋಡಿಲ್ಲ ಅಂದ್ರೆ ಹೊಗೆಸುತ್ತೆ. ನನ್ನ ನೋಡ್ಬೇಡಿ, ಸಿಟಿನ ನೋಡಿ, ಸಿಟಿ ಚೆನ್ನಾಗಿದೆ. ವಾನ್ಲಿ ಅಂತ ಒಂದು ಪ್ಲೇಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಐ ಗೋ ಟು ಈಟ್ ಸಮ್ ಬರ್ಗರ್. ಬರ್ಗರ್ ತಿಂದು ಅಲ್ಲೇ ಒಂದು ಪ್ಲೇಸಸ್ನ ತೋರಿಸ್ತೀನಿ, ಫ್ಯೂ ಪ್ಲೇಸಸ್. ಇದು ಖ್ವಾಯ್ದಿ ಅಂತ ಇವನು ನಮ್ಮ ಹುಡುಗ, ಇವನು ಇವನು ಏನಪ್ಪ ಅಲ್ಲೇ ವಾಯ್ ಮಾಯ್ ಅಂತ ತೋರಿಸಿದ್ನಲ್ಲ, ಇವನ ಹೆಸರು ಖ್ವಾಯ್ದಿ ಅಂತ. ಖ್ವಾಯ್ದಿ ಅಂದರೆ ಖ್ವಾಯ್ ಅಂದರೆ ಫಾಸ್ಟ್, ಖ್ವಾಯ್ದಿ ಅಂದರೆ ಎಕ್ಸ್ಪ್ರೆಸ್ ಡೆಲಿವರಿ. ಇಲ್ಲೊಂದು ಯಾವ್ದಾದ್ರು ಮನೆ ರೆಂಟಿಗೆ ತಗೊಳ್ಳೋಣ ಅನ್ಕೊಂಡಿದ್ದೀನಿ, ಕಿಡ್ನಿ ಮಾರ್ಬಿಟ್ಟು. ಎಕ್ಸ್ಪೆನ್ಸಿವ್ ಇಲ್ಲಿ ಸಖತ್ ಎಕ್ಸ್ಪೆನ್ಸಿವ್ ಮನೆಗಳು ನೋಡಿದ್ರೆ. ಎಲ್ಲ ಅಪಾರ್ಟ್ಮೆಂಟ್ಸು ಇಲ್ಲಿ ಬೈ ಮಾಡಬೇಕು, ಎಲ್ಲ ರೆಂಟಿಗೆ ತಗೋಬೇಕು ಅಂದರೆ ಒಂದು ಬೇಕೊಂದು ಕಿಡ್ನಿ, ಹಾರ್ಟ್, ಲಂಗ್ಸ್ ಎಲ್ಲ ಕೊಟ್ಟು ಬೈ ಮಾಡಬೇಕಂದ್ರೆ ಖಂಡಿತವಾಗ್ಲು. ಹಂಗೇನಿಲ್ಲ, ಎಷ್ಟಂದ್ರೆ ಕೊಂಡ್ಕೊಳ್ಳದೆ ಜಾಬ್ ಇದ್ರೆ. ಚೈನೀಸ್ ಅವ್ರಿಗೆ ಹೆಂಗ್ ಗೊತ್ತಾ, ಸಿ ಪ್ರತಿ ಚೈನೀಸ್ ಅವರು ಸಖತ್ ಒಳ್ಳೆ ಒಳ್ಳೆ ಗಾಡಿ ಇರುತ್ತೆ, ಕಾರ್ ಇರುತ್ತೆ. ಥಿಂಗ್ ಈಸ್ ಗವರ್ಮೆಂಟ್ ಸಪೋರ್ಟ್ಸ್ ದೆಮ್ ಸೋ ಮಚ್. ಅಂಡ್ ವೆನ್ ಇಟ್ ಕಮ್ಸ್ ಟು ದೀಸ್ ಟೈಪ್ ಆಫ್ ಹೌಸಸ್, ಯು ಸಿ ಏನ್ ಮಾಡ್ತಾರೆ ಗವರ್ಮೆಂಟ್, ದೇ ವಿಲ್ ಗಿವ್ ಲೋನ್
ಆ ಲೋನ್ ಇಂದ ಏನ್ ಮಾಡ್ತಾರೆ ಇವರು ಇಷ್ಟಕ್ಕೆ ಅಂತ ಒಂದು ತಗೊಂಡು ಸೇಮ್ ಇಂಡಿಯಾದಲ್ಲಿ ಇದ್ದಂಗೆ ಆಮೇಲೆ ಪ್ರತಿ ತಿಂಗಳು ಅವ್ರ ಸ್ಯಾಲರಿಯಿಂದ ಕಟ್ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ವೆರಿ ವೆರಿ ಎಕ್ಸ್ಪೆನ್ಸಿವ್ ಒಂದ್ ವಿಷಯ ಹೇಳ್ತೀನಿ ವೇಟ್ ಒಂದ್ ವಿಷಯ ಹೇಳ್ತೀನಿ ಏನಾಗಿತ್ತು ಅಂದ್ರೆ ಒಂದು ಇದ್ರಲ್ಲಿ ಹೋಗ್ತಾ ಇದ್ದೆ ನಾನು ಏರ್ಪೋರ್ಟ್ ಇಂದ ವಾಪಸ್ ಬರ್ತಾ ಇದ್ದೆ ಟ್ಯಾಕ್ಸಿ ಡ್ರೈವರ್ ಹತ್ರ ಟ್ಯಾಕ್ಸಿ ಡ್ರೈವರ್ ಕಾರ್ ಸಕ್ಕತ್ತಾಗಿತ್ತು ಅವ್ನ ಕಾರ್ ಬಗ್ಗೆ ಕೇಳ್ತಾ ಇದ್ದೆ ಎಷ್ಟಾಯ್ತು ಅವನೊಂದು 6 ಲಕ್ಷನ 7 ಲಕ್ಷನ ಹೇಳ ಕಾರು ಹೆಂಗ್ ತಗೊಂಡೆ ನೀನು ಕಾರು ಅಂದ್ರೆ ಏನಿಲ್ಲ ಲೋನ್ ತಗೊಂಡೆ ಲೋನ್ ತಗೊಂಡು ಅವನ್ ಏನ್ ಮಾಡ್ತಾವನೆ ಆ ಕಾರ್ ತಗೊಂಡು ಈಗ ಅದೇ ಕಾರ್ ಅಲ್ಲಿ ಪ್ರತಿ ತಿಂಗಳು ಇವ್ರು ಏನ್ ಮಾಡ್ತಾರೆ ಆ ಲೋನ್ ನ ಕಟ್ತಾನೆ ಇರ್ತಾರೆ ಸೊ ಬಿಗ್ ಅದೇ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇದ್ದಂಗೆ ಹೆಣ್ಮಕ್ಳು ದುಡ್ಡು ಕೊಡ್ಬೇಕು ಅಂತ ಒಂದು ರಿವಾಜ್ ಇತ್ತು ಅಂದ್ರೆ ಒಂಥರ ಇದು ಹೆಣ್ಮಕ್ಳು ಗಂಡ್ ಮಕ್ಳಿಗೆ ದುಡ್ಡು ಕೊಡ್ತಾರೆ ಡೌರಿ ತರ ಮದ್ವೆ ಟೈಮ್ ಅಲ್ಲಿ ಬಟ್ ಹಿಯರ್ ಬಾಯ್ಸ್ ಶುಡ್ ಗಿವ್ ಫಾರ್ ಗರ್ಲ್ಸ್ ಅದೊಂದು ಪ್ರಾಬ್ಲಮ್ ಯಾಕೆ ಗೊತ್ತಾ ಎಷ್ಟೊಂದು ಜನ ಇಲ್ಲಿ ನೋಡಿರ್ಬೋದು ವೈ ಮೆನಿ ಮೆನ್ಸ್ ಡೋಂಟ್ ಗೆಟ್ ಮ್ಯಾರಿಡ್ ಹಿಯರ್ ಬಿಕಾಸ್ ನಂಬರ್ ಒನ್ ಈಸ್ ಮನಿ ಗರ್ಲ್ಸ್ ಅವ್ರು ಏನ್ ಕೇಳ್ತಾರೆ ಫಸ್ಟ್ ನಂಬರ್ ಒನ್ ಅಂದ್ರೆ ಹುಡುಗನ ಹತ್ರ ಮನೆ ಇದೆಯೋ ನಂಬರ್ ಒನ್ ನಂಬರ್ ಟೂ ಅವರಿಗೆ ಒಂದು ಕಾರ್ ಬೇಕಂತೆ ಕಾರು ನಂಬರ್ ಟೂ ಇದೆಲ್ಲ ನನ್ನ ಫ್ರೆಂಡ್ ಹತ್ರ ತಿಳ್ಕೊಂಡಿದ್ದು ನಂಬರ್ ಟೂ ನಂಬರ್ ತ್ರೀ ಒಳ್ಳೆ ಜಾಬ್ ಇರಬೇಕು ದುಡಿತಾ ಇರಬೇಕು ಇದೆಲ್ಲ ಎಲ್ಲರ ಹತ್ರನು ಈ ತರ ಇರುತ್ತಾ ಆಗಲ್ಲ ಸೊ ಮೋಸ್ಟ್ ಆಫ್ ದ ಮೆನ್ ಏನ್ ಮಾಡ್ತಾರೆ ಈ ತರ ಒಂದು ಸ್ಟೋರ್ ಶಾಪ್ಗಳೆಲ್ಲ ಓಪನ್ ಮಾಡ್ಕೊಂಡು ಕಾರ್ ತಗೋತಾರೆ ಸೆಕೆಂಡ್ ಹ್ಯಾಂಡ್ ಕಾರು ಲೋನ್ ತಗೊಂಡು ಅದನ್ನ ಅವ್ರ ಸಾಯವರ್ಗು ಕಟ್ತಾ ಇರ್ತಾರೆ ಸೊ ವಿ ಥಿಂಕ್ ದಟ್ ಚೈನಾ ಇಸ್ ಎ ವೆರಿ ರಿಚ್ ಕಂಟ್ರಿ ಬಟ್ ವೆನ್ ಯು ಗೋ ಟು ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಪೂರ್ ಪೀಪಲ್ ದೆನ್ ಯು ವಿಲ್ ನೋ ದಟ್ ಫಾರ್ ಮಿಡಲ್ ಕ್ಲಾಸ್ ಫಾರ್ ಲೋವರ್ ಕ್ಲಾಸ್ ಪೀಪಲ್ ಇಟ್ಸ್ ಸ್ಟಿಲ್ ಸಿ ದೀಸ್ ಪೀಪಲ್ ಹೂ ವರ್ಕ್ ಲೈಕ್ ದಿಸ್ ಇಂಥವ್ರು ಬೇಜಾನಿದ್ದಾರೆ ಎಷ್ಟೊಂದನ್ನ ನಾನು ಮಾತಾಡಿದೀನಿ ಹಾಸ್ಪಿಟಲ್ ಹೋಗಿದ್ದಾಗ ಒಂದ್ ನಿಮಿಷ ಇನ್ನೊಂದು ಹೇಳ್ತೀನಿ ಹಾಸ್ಪಿಟಲ್ ರೌಂಡ್ಸ್ ಇತ್ತಲ್ಲ ನಮ್ಗೆ ರೌಂಡ್ಸ್ ಹೋಗಿದ್ದಾಗ ಅಲ್ಲಿ ಯಾರು ಚೈನೀಸ್ ಬರಲ್ಲ ಐ ವಾಸ್ ಓನ್ಲಿ ದ ಟ್ರಾನ್ಸ್ಲೇಟರ್ ನಮ್ಮ ಟೀಚರ್ಗೆ ಏನು ಅಂದ್ರೆ ನಾನೇ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ದೆನ್ ಐ ವಾಸ್ ಟಾಕಿಂಗ್ ಏನಾಯ್ತು ಅಂದ್ರೆ ಸೊ ಮಾತಾಡ್ತಾ ಏನಾಯ್ತು ಅವರಿಗೆ ಒಂದು ಹಾರ್ಟ್ ಎಂಡೋಕಾರ್ಡೈಟಿಸ್ ಮತ್ತೆ ಡಯಾಬಿಟಿಸ್ ಇತ್ತು ನಂಬರ್ ಆಫ್ ಆಂಕಲ್ ಹತ್ರ ನಂಬ್ನೆಸ್ ನೋಡ್ತಾ ಇದ್ವಿ ಎಲ್ಲ ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇಂಗ್ಲಿಷ್ ಅಲ್ಲಿ ಐ ವಾಸ್ ಟ್ರೈಯಿಂಗ್ ಟು ಕಲೆಕ್ಟ್ ಇನ್ಫಾರ್ಮೇಶನ್ ಏಜ್ ಏನು ಏನು ಹಿಸ್ಟ್ರಿ ತಗೋತಿದ್ದೆ ದೆನ್ ಹಿ ವಾಸ್ ಲೈಕ್ ಹತ್ರಕ್ಕೆ ಕರ್ದ್ಬಿಟ್ಟು ಆ ತಾತ ಹತ್ರಕ್ಕೆ ಕರ್ದ್ಬಿಟ್ಟು ಹೇಳ್ದಾ ಇದ್ದಾರೆ ಅವ್ನ ಪ್ರಾಬ್ಲಮ್ಸ್ ಬಗ್ಗೆ ಅವರೇ ಒಂದು ಸೆಂಟಿಮೆಂಟ್ ಮಗ ಪಕ್ಕ ಕೂತಿದ್ದ ಕಾರಿ ಮಾರೋರು ಇಷ್ಟಾಯ್ತು ಅಷ್ಟಾಯ್ತು ಖರ್ಚು ಇಷ್ಟಾಯ್ತು ಅಷ್ಟಾಯ್ತು ಅಂತ ಹೇಳ್ತಾ ಇದ್ರು ಅಲ್ಲೆಲ್ಲ ಬಂದು 2 ದಿವಸ ಆಗಿದ್ದು ಹಾಸ್ಪಿಟಲ್ ಅಲ್ಲಿ 10,000 ರೂಪಾಯಿ ಆಗಿದೆ ಖರ್ಚು ಖರ್ಚಿಗೆ ನನ್ನ ಹತ್ರ ದುಡ್ಡಿಲ್ಲ ಗೌರ್ಮೆಂಟ್ ಸಪೋರ್ಟ್ ಮಾಡ್ದಿಲ್ಲ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಎಲ್ಲ ಹೇಳಿ ಅಳ್ತಾವ್ ನನ್ನ ಹತ್ರ ಅದೊಂದು ಹಾಸ್ಪಿಟಲ್ ಅಲ್ಲಿ ಆ ಪಿಕ್ಚರ್ ಐತೆ ಹಾಕ್ತೀನಿ ಅಲ್ಲಿ ಹಾಸ್ಪಿಟಲ್ ಹೋಗಿದ್ದಾಗ ಸೊ ಈ ತರ ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್ ಸ್ಟಿಲ್ ದೇ ಆರ್ ಸಫರಿಂಗ್ ಹಿಯರ್ ಇಟ್ ಕಮ್ಸ್ ಟು ಯಂಗ್ಸ್ಟರ್ಸ್ ಆರ್ ಮೆನ್ ಗಂಡ್ ಮಕ್ಕಳು ಇಲ್ಲಿ ನೀವು ನೋಡ್ಬೋದು ದೇ ಡೋಂಟ್ ವೇಸ್ಟ್ ದೇ ಟೈಮ್ ಬಿಕಾಸ್ ಇಫ್ ದೇ ವೇಸ್ಟ್ ದೇ ಟೈಮ್ ಫಸ್ಟ್ ಥಿಂಗ್ ಏನಾದರೂ ಒಳ್ಳೆ ಬ್ಯಾಕ್ಗ್ರೌಂಡು ಬಿಸ್ನೆಸ್ ಬ್ಯಾಕ್ಗ್ರೌಂಡು ರಿಚ್ ಫ್ಯಾಮಿಲಿಯಲ್ಲಿ ಇದ್ರೆ ದೇ ವಿಲ್ ವೇಸ್ಟ್ ಮನಿ ಇದು ಎಲ್ಲ ಬಟ್ ಯು ಸಿ ದೋಸ್ ಪೀಪಲ್ ಇಂಥವರೆಲ್ಲ ಯಂಗ್ ಏಜ್ ಅಲ್ಲಿ ಇನ್ನೊಬ್ಬ ಇದ್ದ ಐ ಥಿಂಕ್ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಲೆಂದಿ ಇನ್ನೊಬ್ಬ ಇದ್ದ ಏನು ಅಂದ್ರೆ ನಮ್ಮ ಅಲ್ಲೇ ಹತ್ರ ಅಲ್ಲೂ ಶಾಪ್ಸ್ ಎಲ್ಲ ಇರುತ್ತೆ ನಮ್ಮ ಇದು ಜಸ್ಟ್ ನೆಕ್ಸ್ಟ್ ಟು ಅವರ್ ಯೂನಿವರ್ಸಿಟಿ ಅಲ್ಲೆಲ್ಲ ಶಾಪ್ಸ್ ಇರುತ್ತೆ ವಾಸ್ ಲೈಕ್ ಇವನು ಇನ್ನು ಫ್ರೈಡ್ ರೈಸ್ ಇದು ನೂಡಲ್ಸ್ ಅದೆಲ್ಲ ಮಾಡೋನು ಅವನು ಫ್ರೆಂಡ್ ಮಾಡ್ಕೊಂಡಿದ್ದೆ ಅವನ ಹತ್ರ ಮಾತಾಡ್ತಿದ್ದೆ ಅವನ ಏಜ್ ಜಸ್ಟ್ ನನ್ನ ಏಜ್ ಅಷ್ಟೇ ನನ್ನ ಏಜ್ಕಿನ್ನ 1 ವರ್ಷ ಚಿಕ್ಕೋನು 1 ವರ್ಷದ ಹಿಂದೆ ಮಾತಾಡ್ತಿರೋದು 18 ಇಯರ್ಸ್ ಇವಾಸ್ ಜಸ್ಟ್ 18 ಇಯರ್ಸ್ ಅವ್ನ ತಮ್ಮನೂ ಇದ್ದ ಅಣ್ಣನೂ ಇದ್ದ ಇವಾಸ್ ಲೈಕ್ ಏ ಇಷ್ಟು ಯಂಗ್ ಏಜು ನೀನು ಯಾಕೆ ಓದ್ತಿಲ್ಲ ಅಂದರೆ ಇಲ್ಲ ನಂಗೆ ಓದೋಕೆ ಆಸೆ ಇಲ್ಲ ಓದಲ್ಲ ಇದೇ ಮಾಡ್ಕೊಂಡು ಹಿಂಗೆ ಬಿಸ್ನೆಸ್ ಮಾಡ್ಕೊಂಡು ಇರ್ತೀನಿ ಬಿಕಾಸ್ ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯಂಗ್ ಏಜು ಮತ್ತೆ ಇಫ್ ದೇ ಆರ್ ವೆರಿ ವೆರಿ ಪುವರ್ ವಾಟ್ ದೇ ವಿಲ್ ಡೂ ಮೀನ್ಸ್ ಏನೋ ಒಂದು ಬಿಸ್ನೆಸ್ ಇದೇ ತರ ಒಂದು ನಾರ್ಮಲ್ ಜಾಬ್ಸ್ ಸ್ನ್ಯಾಕ್ಸ್ ಅಂಗಡಿಗಳು ಈ ತರ ಒಂದು ಓಪನ್ ಮಾಡ್ಕೊಂಡು ಇಟ್ಕೋತಾರೆ ಬಿಕಾಸ್ ದೇ ನೋ ದಟ್ ಮಾಡ್ಲಿಲ್ಲ ಅಂದ್ರೆ ಒಳ್ಳೆ ಏಜ್ ಅಲ್ಲಿ ಹೆಣ್ ಕೊಡಲ್ಲ ಯಾರು ಅಂತ ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಐ ಹ್ಯಾವ್ ಸೀನ್ ಇನ್ ಚೈನಾ ಮೆನ್ ಹಿಯರ್ ಡೈಯಿಂಗ್ ಸಿಂಗಲ್ ಗರ್ಲ್ ರಿಕ್ವೈರ್ಮೆಂಟ್ ಅವ್ರ ಫಾದರ್ ಅವ್ರು ಯಾರಾದ್ರು ಇದ್ರೆ ಅವ್ರ ರಿಕ್ವೈರ್ಮೆಂಟ್ ಏನು ಅಂದ್ರೆ ಮನಿ ಕಾರ್ ಹೌಸ್ ಪ್ರಾಪರ್ ಜಾಬ್ ಎವ್ರಿಥಿಂಗ್ ಬಟ್ ಐ ಅಪ್ರಿಷಿಯೇಟ್ ದಟ್
ದೇ ಕೀಪ್ ಆನ್ ಡೂಯಿಂಗ್ ದಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ.